ಬಜೆಟ್ ಎಲೆಕ್ಷನ್ 2024 ಎಲೆಕ್ಷನ್ ಬಜೆಟ್ ಆಗಿರೋದ್ರಿಂದ ಪಾಪ್ಯುಲರ್ ಘೋಷಣೆಗಳಾಗುತ್ತವ ಅನ್ನೋ ನಿರೀಕ್ಷೆ ಇದೆ. ಇದರ ಜೊತೆಗೆ ಪಾಪ್ಯುಲರ್ ಘೋಷಣೆಗಳಾಗೋದಿಲ್ಲ, ಆದರೆ ಇರುವಂತಹ ಅನುದಾನಗಳಲ್ಲಿ ಏರಿಕೆಯಾಗುವ ಸಾಧ್ಯತೆ ಇದೆ ಅನ್ನೋ ಚರ್ಚೆ ಕೂಡ ನಡೀತಾ ಇದೆ. ಗಣ್ಯ ಅತಿಥಿಗಳು ನಮ್ಮ ಜೊತೆ ನಮ್ಮ ಸ್ಟುಡಿಯೋದಲ್ಲಿ ಚರ್ಚೆ ನಡೆಸ್ತಾ ಇದ್ರು. ಈಗ ಸಚಿವರಾದ ಬೋಸರಾಜು ಅವರು ನಮ್ಮೊಂದಿಗೆ ಲೈವ್ ನಲ್ಲಿ ಜಾಯ್ನ್ ಆಗಿದ್ದಾರೆ. ಪ್ರಶಾಂತ್, ಯು ಹ್ಯಾವ್ ಅ ಕ್ವೆಶನ್? ಬಸವರಾಜು ಅವರೇ ನಮಸ್ಕಾರ. ನಮಸ್ಕಾರ. ಕೇಂದ್ರದ ಬಜೆಟ್ನಿಂದ ಕರ್ನಾಟಕ ಸರ್ಕಾರಕ್ಕೆ ಕರ್ನಾಟಕದ ಜನತೆಗಿರೋ ನಿರೀಕ್ಷೆ ಏನು? ನಿರೀಕ್ಷೆ ಬಹಳ ಇದೆ. ಬಟ್ ಪ್ರತಿ ಬಜೆಟ್ನಲ್ಲಿ ಸಹಿತ ನಾವು ಇಟ್ಟಿರ್ತಕ್ಕಂಥ ನಿರೀಕ್ಷೆಗಳು ಹುಷಿ ಆಗ್ತಾನೆ ಇದಾವೆ ಕರ್ನಾಟಕ ಜನತೆಗೆ. ಅಲ್ಲ, ಅಂದರೆ ಏನೇನು ಕೇಳಿದ್ರಿ, ಏನು ಕೊಡಬೇಕು ಅಂತಕ್ಕಂಥ ನಿರೀಕ್ಷೆ ಇದೆ ಪಟ್ಟಿ ಮಾಡೋದಾದರೆ? ಈಗ ಸಹಜವಾಗಿ ರಾಜ್ಯದ ಜನಸಾಮಾನ್ಯರ ಪರಿಸ್ಥಿತಿ, ರೈತರು ಸಾಲ ಮನ್ನಾ ಮಾಡಬೇಕು ಅಂತೇಳಿ ಬಹುದಿನ ಬೇಡಿಕೆ ಇದೆ. ಅದರ ಜೊತೆಯಲ್ಲಿ ಇವತ್ತು ಬರಗಾಲ ಇರೋದಿಲ್ಲ ಅಂದ್ರೆ ರಾಜ್ಯದಲ್ಲಿ ಕೂಲಿ ಕಾರ್ಮಿಕರಿಗೆ 150 ದಿನಗಳ ಕೆಲಸ ಮಾಡಲಿಕ್ಕೆ ಕಾಲಾವಕಾಶ ಕೊಡಬೇಕೆಂಬುದನ್ನು ಡಿಮ್ಯಾಂಡ್ ಇದೆ. ಮೂರನೇದು, ನಿರುದ್ಯೋಗಿಗಳಾಗಿರ್ತಕ್ಕಂಥ ಯುವಕರಿಗೆ ಉದ್ಯೋಗ ಕೊಡಬೇಕು ಅಂತೇಳಿ ಜನರ ಬೇಡಿಕೆ ಇದೆ. ಕಾಂಗ್ರೆಸ್ ಸರ್ಕಾರ ಬರಗಾಲಕ್ಕಾಗಿ, ಬಸವರಾಜು ಅವರೇ, ಕಾಂಗ್ರೆಸ್ ಸರ್ಕಾರ ಅಸ್ತಿತ್ವಕ್ಕೆ ಬಂದ್ಮೇಲೆ ಸರ್ಕಾರದ ಬೊಕ್ಕಸದ ಹಣವನ್ನು ಕೇವಲ 5 ಗ್ಯಾರಂಟಿಗಳಿಗೋಸ್ಕರ ಉಪಯೋಗಿಸ್ತಾ ಇದೆ, ಅಭಿವೃದ್ಧಿಗೆ ಉಪಯೋಗಿಸ್ತಾ ಇಲ್ಲ ಅನ್ನೋದು ನಿಮ್ಮ ಮೇಲಿರ್ತಕ್ಕಂಥ ಆರೋಪ. ನಿಮ್ಮ ವಿಪಕ್ಷಗಳು ಅದನ್ನು ಆರೋಪ ಮಾಡ್ತವೆ. ಹಾಗಿರುವಾಗ ಕೇಂದ್ರ ಸರ್ಕಾರ ಸಾಲ ಮನ್ನಾ, ಇಲ್ಲಿವರೆಗೆ 9 ವರ್ಷ ಸಾಲ ಮನ್ನಾ ಮಾಡದೇ ಇರೋದು, ಈಗ ಸಾಲ ಮನ್ನಾ ಮಾಡಿ ಅಂತಕ್ಕಂಥದ್ದನ್ನು ಹೇಳುವುದು ಎಷ್ಟು ಸೂಕ್ತ? ಈಗ ರಾಜ್ಯದಲ್ಲಿ ಬರಗಾಲ ಬಂದಿರೋದ್ರಿಂದ ರೈತರು ಭಾಳ ಸಂಕಷ್ಟದಲ್ಲಿರೋದ್ರಿಂದ ಇಂತಹ ಸಂದರ್ಭಗಳಲ್ಲಿ ಹಿಂದಿನ UPA ಸರ್ಕಾರದಲ್ಲಿ ಮನಮೋಹನ್ ಸಿಂಗ್ ಅವರು 72,000 ಕೋಟಿಯಷ್ಟು ಆ ಸಂಕಷ್ಟದಲ್ಲಿರ್ತಕ್ಕಂಥ ಸಂದರ್ಭದಲ್ಲಿ ಸಾಲ ಮನ್ನಾ ಮಾಡಿರ್ತಕ್ಕಂಥ ಉದಾಹರಣೆಗಳಿದೆ. ಸೊ ಆ ದಿಶೆಯಲ್ಲಿ ನಾವು ಈಗ ರಾಜ್ಯದ ಜನರು, ರೈತರು, ಕೂಲಿ ಕಾರ್ಮಿಕರು ಸಂಕಷ್ಟದಲ್ಲಿರೋದ್ರಿಂದ ರೈತರಿಗೆ ಒಂದು ಶಕ್ತಿ ಕೊಡಬೇಕಾದ್ರೆ ಸಾಲ ಮನ್ನಾ ಮಾಡುವಂಥ ಅವಶ್ಯ ಇದೆ ಎಂಬುದು ನಮ್ಮ ಉದ್ದೇಶ. ಅದ್ರ ಜೊತೆಯಲ್ಲಿ ಯುವಕರಿಗೆ 2 ಕೋಟಿ ಉದ್ಯೋಗ ಕೊಡ್ತೀವಿ ಅಂತಂದ್ರು ಆ ಪಾಲಿಗೆ ಕರ್ನಾಟಕದಲ್ಲಿ ಸಹಿತ ಯುವಕರಿಗೆ ಉದ್ಯೋಗ ಸಿಗ್ಬೋದೆಂಬುದಿತ್ತು, ಆದರೆ ಅದು ಆಗಲಿಲ್ಲ. ಈಗಾದ್ರೂ ಯುವಕರಿಗೆ ಉದ್ಯೋಗ ಕೊಡ್ತಕ್ಕಂಥ ಒಂದು ಡಿಮ್ಯಾಂಡನ್ನು ನಾವು ರಾಜ್ಯ ಸರ್ಕಾರದಿಂದ ಮಾಡ್ತಾ ಇದ್ದೀವಿ ಯುವಕರ ಪರವಾಗಿ. ಇದ್ರ ಜೊತೆಯಲ್ಲಿ ತಾವು ಏನು ಹೇಳಿದ್ರಿ, ವಿರೋಧ ಪಕ್ಷದವರು ಹೇಳುವಂಥ ಏನು ಈ ಗ್ಯಾರಂಟಿಗಳಿಗೆ, ಈಗಾಗಲೇ 38,000 ಕೋಟಿ ಅಂದಾದಷ್ಟು ನಾವು ಈಗಾಗಲೇ ಈ 8 ತಿಂಗಳಿಗೆ ನಾವು ನಿಗದಿಪಡಿಸಿದ್ವಿ. ಹೇಳಿರ್ತಕ್ಕಂಥ ರೀತಿಯಲ್ಲಿ ರಾಷ್ಟ್ರದಲ್ಲಿ ಯಾವುದೇ ಸರ್ಕಾರ ಮಾಡಲಾರದಂಥ ಕಾರ್ಯಕ್ರಮ ಶ್ರೀಮಾನ್ ಸಿದ್ದರಾಮಯ್ಯನವರ ನೇತೃತ್ವ ಸರ್ಕಾರ ಇವತ್ತು ಕರ್ನಾಟಕದಲ್ಲಿ ಮಾಡಿ ಜನರಿಗೆ ಸ್ವಲ್ಪ ಶಕ್ತಿ ಕೊಡ್ತಕ್ಕಂಥ, ಅದರಲ್ಲಿ ಮಹಿಳೆಯರಿಗೆ ಸ್ವಾವಲಂಬನೆಯಿಂದ ಬದುಕಲಿಕ್ಕೆ, ಕುಟುಂಬ ಪರಿಸ್ಥಿತಿಯನ್ನು ಸುಧಾರಿಸಲಿಕ್ಕೆ ಏನು ಕೇಂದ್ರ ಸರ್ಕಾರ ಈ ಎಸೆನ್ಷಿಯಲ್ ಕಮಾಡಿಟೀಸ್ ಮೇಲೆ ಆಗಿರ್ತಕ್ಕಂಥ ರೇಟ್ಸ್ ಹೆಚ್ಚಾಗೋದ್ರಿಂದ, ಗ್ಯಾಸ್ ರೇಟ್ ಹೆಚ್ಚಾಗಿರ್ಲಿಂದ, ಪೆಟ್ರೋಲ್ ರೇಟ್ ಹೆಚ್ಚಾಗಲಿಂದ, ಡೀಸೆಲ್ ರೇಟ್ ಹೆಚ್ಚಾಗಲಿಂದ, ಜನಸಾಮಾನ್ಯರಿಗೆ ಬೇಕಾಗಿರ್ತಕ್ಕಂಥ ಎಲ್ಲ ವಸ್ತುಗಳ ಮೇಲೆ ಚಾರ್ಜಸ್ಸು, ಸರ್ಚಾರ್ಜಸ್ಸು, ಸೆಸ್ ಹಾಕೋದ್ರಿಂದ ಇವತ್ತು ಜನರು ಸಂಕಷ್ಟದಲ್ಲಿದ್ದಾರೆ. ಅವ್ರಿಗೆ ಅನುಕೂಲ ಆಗಲಿ ಅಂತೇಳಿ ಶ್ರೀಮಾನ್ ಸಿದ್ದರಾಮಯ್ಯನವರು, DK ಶಿವಕುಮಾರ್ ಅವರ ನೇತೃತ್ವದ ಕಾಂಗ್ರೆಸ್ ಪಕ್ಷ 5 ಗ್ಯಾರಂಟಿಗಳನ್ನ ಯಶಸ್ವಿಯಾಗಿ ಟ್ರಾನ್ಸ್ಪರೆನ್ಸಿಲಿಂದ 1 ರೂಪಾಯಿ ಲಂಚ ಇಲ್ಲದಂತೆ ನೇರವಾಗಿ ಅವ್ರ ಅಕೌಂಟ್ಗಳಿಗೆ 38,000 ಕೋಟಿ ಮುಟ್ತಕ್ಕಂಥ ಪ್ರಯತ್ನ ಈ 8 ತಿಂಗಳಲ್ಲಿ ನಡೀತಾ ಇದೆ. ಇದು ರಾಜ್ಯದ ರಾಷ್ಟ್ರದಲ್ಲಿ ಯಾವುದೇ ಸರ್ಕಾರ ಇವತ್ತಿನವರೆಗೂ ಮಾಡಲಿಲ್ಲ. ರೈಟ್ ಸರ್, ರೈಟ್. ಧನ್ಯವಾದ ಬೋಸರಾಜ್ ಅವರೇ. ಏಷ್ಯಾನೆಟ್ ಸುವರ್ಣ ನ್ಯೂಸ್ ಜೊತೆ ಮಾತನಾಡಿದ್ದಕ್ಕೆ
ರಾಜ್ಯದಿಂದ ಏನೇನು ನಿರೀಕ್ಷೆಗಳಿವೆ ಅನ್ನೋದನ್ನು ಸಚಿವರು ಮಾತನಾಡ್ತಾ ಇದ್ರು. ಇದರ ಜೊತೆಗೆ ಮೋಹನ್ ವಿಶ್ವ ಅವರು ಕೆಲವೊಂದು ಡೇಟಾಗಳನ್ನು ಕೊಟ್ಟರು, ಅದಕ್ಕೆ ಕೌಂಟರ್ ಮಾಡೋದಕ್ಕೆ ಅನಿಲ್ ರೆಡಿ ಇದ್ರು. ಎಸ್ ಅನಿಲ್ ಸರ್, ಬರ್ತೀನಿ ಸರ್, ವಾಪಸ್ ಬರ್ತೀನಿ ನಿಮ್ಮ ಜೊತೆ ಮಾತಾಡಿ. ನನ್ನ ಸ್ನೇಹಿತರು ಮೋಹನ್ ಹೇಳ್ತಾ ಇದ್ರು ಟ್ಯಾಕ್ಸ್ ಕಲೆಕ್ಷನ್ಸ್ ಜಾಸ್ತಿ ಆಗಿದೆ ಅಂತ ಹೇಳಿ. ಒಪ್ಕೊಳ್ಳೋಣ, ಟ್ಯಾಕ್ಸ್ ಕಲೆಕ್ಷನ್ಸ್ ಜಾಸ್ತಿ ಆಗಿದೆ, ಟ್ಯಾಕ್ಸ್ ರೆಸಿಟ್ ಜಾಸ್ತಿ ಹೆಂಗಾಗುತ್ತೆ? ನನ್ನ 2014 ನನ್ನ ಸ್ಯಾಲ್ರಿ 10,000 ರೂಪಾಯಿ ಇತ್ತು, ಅದೇ ಥರ ನನ್ನ ಸ್ಯಾಲ್ರಿ 20,000 ರೂಪಾಯಿ ಆಗಿದೆ. 20,000 ರೂಪಾಯಿ ಆಗಿದ್ರೆ ನಾನು 20,000 ರೂಪಾಯಿ ಟ್ಯಾಕ್ಸ್ ಕಟ್ಟಲೇಬೇಕು. ದಟ್ ಈಸ್ ಹೌ ದ ಟ್ಯಾಕ್ಸಸ್ ಇನ್ಕಮ್ ಡಬಲ್ ಹಾಗೆ ಆಗ್ತದೆ. ದಿಸ್ ಇಸ್ ಕಾಮನ್ ಸೆನ್ಸ್ ಒಂದು. ಬಟ್ ವಾಟ್ ಈಸ್ ದ ನೆಕ್ಸ್ಟ್ ರಿಸೋರ್ಸ್ ಏನಿದೆ? ರೆವಿನ್ಯೂ ರಿಸೀಟ್ಸ್ನ ಇನ್ಕ್ರೀಸ್ ಮಾಡೋದಕ್ಕೆ ನಿಮ್ಮ ಹತ್ರ ರಿಸೋರ್ಸ್ ಏನಿದೆ? ರಿಸೀಟ್ಸ್ ಇರೋದು, ರಿಸೀಟ್ಸ್ ಹೆಂಗೆ ಬರುತ್ತೆ? ಇನ್ವೆಸ್ಟ್ಮೆಂಟ್ ಬಂದರೆ. ಇನ್ವೆಸ್ಟ್ಮೆಂಟ್ ಬಂದಿದೆಯಾ? ವೇಟ್, ವಾಟ್ ಈಸ್ ದ ಇನ್ವೆಸ್ಟ್ಮೆಂಟ್ಸ್? ಪಾಯಿಂಟ್ ನಂಬರ್ ಒನ್. ಪಾಯಿಂಟ್ ನಂಬರ್ ಟೂ, ಭಾರತೀಯ ಜನತಾ ಪಾರ್ಟಿ 2014 ಪಾರ್ಲಿಮೆಂಟ್ ತಗೊಳ್ತು ಅವ್ರ ಕೈಗೆ. ಅಲ್ಲಿಂದ ಇವತ್ತಿನವರೆಗೂ ಸಾಲ ಆಗಿರುವಂಥದ್ದು 170,000 crore, 170,00,000 crore ಆಗಿದೆ. 1947 2014 ತನಕ ಕಾಂಗ್ರೆಸ್ ಸರ್ಕಾರ ಮತ್ತು ಅಟಲ್ ಬಿಹಾರಿ ವಾಜಪೇಯಿ ಸರ್ಕಾರ ಆಯಿತು, ಭಾಳಷ್ಟು ಜನ ಸರ್ಕಾರದಲ್ಲಿ ಸರ್ಕಾರ ನಡೆಸಿದ್ರು. ಅಲ್ಲಿ ತನಕ ಸಾಲ ಎಷ್ಟಿತ್ತು? 56,00,000 crore. ಅಂದರೆ ಸರಿಸುಮಾರು 120,00,000 crore ಸಾಲ ಜಾಸ್ತಿ ಮಾಡಿದೆ. ಏನೋ ಒಂದು ಸ್ವಲ್ಪ ಸಾಲ ಜಾಸ್ತಿ ಮಾಡುತ್ತೆ, ಅಮೇರಿಕಾ ಜಾಸ್ತಿ ಮಾಡುತ್ತೆ, ಚೈನಾ ಜಾಸ್ತಿ ಮಾಡುತ್ತೆ, ಜಪಾನ್ ಜಾಸ್ತಿ. ಒಂದು ತಿಳ್ಕೊಳ್ಳಿ, ನನ್ನ ಸ್ಯಾಲ್ರಿ 1 rupee ಇದ್ದರೆ ನಾನು 10 paisa ಸಾಲ ಮಾಡಿದೆ ಅಂತಂದರೆ ಸಾಲ ತೀರಿಸ್ಬೋದು. ನನ್ನ ಸ್ಯಾಲ್ರಿ 1 rupee ಇದ್ದು ನಾನು 4 rupees ಸಾಲ ಮಾಡಿದೆ ಅಂತಂದರೆ ನಾನಲ್ಲ ಯಾರು ತೀರ್ಸೋಕ್ಕಾಗೋದಿಲ್ಲ. ಇವತ್ತು ವೆನ್ ಈ ವಾಸ್ ಮೆನ್ಷನಿಂಗ್ ಅಬೌಟ್ ದ ಜಿ ಎಸ್ ಟಿ ಒಳಗಡೆ ಹೈಯೆಸ್ಟ್ ಕಲೆಕ್ಷನ್ ಆಗ್ತಾ ಇದೆ ಅಂತ. ವಾಟ್ ಈಸ್ ದ ಟ್ಯಾಕ್ಸ್ ರೇಟ್ಸ್ ಆಫ್ ದ GST ಇವತ್ತು? ಸರ್ವಿಸ್ ಟ್ಯಾಕ್ಸಲ್ಲಿ ಏನಿತ್ತು, ವ್ಯಾಟಲ್ಲಿ ಏನಿತ್ತು, ಆ್ಯಂಡ್ ವಾಟ್ ಈಸ್ ದ ಹೈಯೆಸ್ಟ್ GST ದಟ್ ವಿ ಆರ್ ಪೇಯಿಂಗ್? ದ ಟ್ಯಾಕ್ಸ್ ಇಸ್ 28%. 28% ಲಕ್ಸುರಿ ಟ್ಯಾಕ್ಸ್ ಕಟ್ತಾ ಇದ್ದೀವಿ ನಾವು. Do you have any common sense? Adu 28%. Where was 4% in VAT? And what was the highest capping? What was the capping of service tax? Was about 18%. 18 plus 2, 4 is equal to 22%. I am talking about Manmohan Singh government. 2014 ಒಳಗೆ 18% ಸರ್ವಿಸ್ ಟ್ಯಾಕ್ಸ್ ವಾಸ್ ದ ಹೈಯೆಸ್ಟ್ ಟ್ಯಾಕ್ಸ್ ಲ್ಯಾಬ್, ಅಂಡ್ 4% ವಾಸ್ ದ ವ್ಯಾಟ್. ವ್ಯಾಟ್ ಅಂಡ್ ಸರ್ವಿಸ್ ಟ್ಯಾಕ್ಸ್ ಟುಗೆದರ್ ಇಟ್ ವಾಸ್ 22% ಫಾರ್ ಅ ಲಕ್ಸುರಿ ಪ್ರಾಡಕ್ಟ್. ಇವತ್ತು ಎಷ್ಟು? 28%. 28% ನೀವು ಟ್ಯಾಕ್ಸನ್ನು ಜಾಸ್ತಿ ಮಾಡಿ, ಇವತ್ತು ಪ್ರೊಡಕ್ಷನ್ಸ್ ಜಾಸ್ತಿ ಆದಮೇಲೆ GST ಕಲೆಕ್ಷನ್ಸ್ ತುಂಬ ಜಾಸ್ತಿ ಆಗಿದೆ ಅಂತ ಹೇಳ್ತಿರಲ್ಲ, ಇವತ್ತು ಇನ್ ಕೇಸ್ ಜಾಸ್ತಿ ಆಗಿದ್ರೆ ಸಾಲ ಯಾಕಪ್ಪ ಮಾಡಿದ್ರಿ? ಇವತ್ತಿಗೂ ಸಹ ನಿಮ್ಮ ಕ್ಯಾಪಿಟಲ್ ರಿಸಿಟ್ಸ್ ಅವ್ರು ಹಾಗೆ ಹೇಳ್ತಾ ಇದ್ರು ಜಾಬ್ ಕ್ರಿಯೇಷನ್ಸ್ಗೆ. ನಿರ್ಮಲಾ ಸೀತಾರಾಮನ್ ಹೋದ ಸರಿ ಬಜೆಟಲ್ಲೂ ಸಹ ಹೇಳಿದ್ರು, ಕ್ಯಾಪಿಟಲ್ ರಿಸಿಟ್ಸ್ನ ನಾನು 10,00,000 crore ಸಲ ಸ್ಪೆಂಡ್ ಮಾಡ್ತಾ ಇದ್ದೀನಿ. ಏನಕ್ಕೆ ಸ್ಪೆಂಡ್ ಮಾಡ್ತಾ ಇದ್ದೀನಿ? ರೋಡ್ ಸ್ಪೆಂಡ್ ಮಾಡ್ತಾ ಇದ್ದೀನಿ, ಇನ್ಫ್ರಾಸ್ಟ್ರಕ್ಚರ್ ಸ್ಪೆಂಡ್ ಮಾಡ್ತಾ ಇದ್ದೀನಿ, ಬ್ರಿಡ್ಜಿಗೆ ಸ್ಪೆಂಡ್ ಮಾಡ್ತಾ ಇದ್ದೀನಿ ಅಂತ. ಇನ್ ಕೇಸ್ ಇಫ್ ಶಿ ಹ್ಯಾಸ್ ಡನ್ ದಟ್ ಸ್ಪೆಂಡಿಂಗ್, ವಾಟ್ ಈಸ್ ದ ನಂಬರ್ ಆಫ್ ಜಾಬ್ಸ್ ದಟ್ ಹ್ಯಾಸ್ ಬಿನ್ ಕ್ರಿಯೇಟೆಡ್? ಜಾಬ್ಸ್ ಕ್ರಿಯೇಟ್ ಆಗಿರ್ಬೇಕಲ್ಲ. ಯಾಕೆ ಇವತ್ತು ಜಾಬ್ಸ್ ಅಂತ ಮಾತಾಡ್ತೀವಂದ್ರೆ, ಜಾಬ್ಸ್ ಇದ್ರೆ ತಾನೇ ನಾನು ಎಕ್ಸ್ಪೆಂಡಿಚರ್ ಮಾಡೋದಕ್ಕಾಗೋದು, ನನಗೆ ಸಂಬಳ ಬಂದರೆ ತಾನೇ ನಾನು ಎಕ್ಸ್ಪೆಂಡಿಚರ್ ಮಾಡೋಕ್ಕಾಗೋದು. ಇವತ್ತು ಮನ್ರೇಗಾ ಅಂತ ಸೋಷಿಯಲಿ ಬ್ಯಾಕ್ವರ್ಡ್ ಇರುವಂಥ ಜನರಿಗೆ ಕೊಡಬೇಕಾಗಿರುವಂಥದ್ದನ್ನು ಕಂಪ್ಲೀಟಾಗಿ ಕಟ್ ಆಫ್ ಮಾಡಿದ್ದಾರೆ ಲಾಸ್ಟ್ ಗೌರ್ಮೆಂಟ್ ಒಳಗೆ. ಐ ಡೂ ಅಗ್ರಿ ಮಾಡಬೇಕು. ಇವತ್ತು ನನಗೆ ಬೇಕಾಗಿರೋದೇನು ಅಂತಂದರೆ, ಎಸ್ಟಿಮೇಟೆಡ್ ರಿವೈಸ್ಡ್ ಬಜೆಟ್ ಒಳಗಡೆ ಅದಕ್ಕೆ ಎಷ್ಟು ಖರ್ಚಾಯಿತು, 89,000 crore ಇದ್ರು, 80,000 crore ಇಟ್ಟರೆ ಎಷ್ಟು ಹೋಗಿದೆ ಅನ್ನೋದ್ರ ಬಗ್ಗೆ ನಾನು ಆಲೋಚನೆ ಇರುವಂಥದ್ದು. ಪ್ಲೀಸ್, ಥ್ಯಾಂಕ್ ಯು. ಎಸ್, ಒಂದು ಕ್ವಿಕ್ ರಿಯಾಕ್ಷನ್ ಸರ್. ಮೇಡಮ್, ನನಗೆ ಇದಕ್ಕೆ ಇಟ್ ಇಸ್ ಅ ವೆರಿ ಸೀರಿಯಸ್ ಇಶ್ಯೂ. ನನಗೊಂದು 3-4 minutes ಬೇಕಾಗುತ್ತೆ, ನಂಗೆ ಉತ್ತರ ಹೇಳಕ್ಕೆ ತೊಂದರೆ ಇಲ್ಲ. ಐ ವಿಲ್ ಟಾಕ್, ಇಟ್ಸ್ ವೆರಿ ಸೀರಿಯಸ್ ಇದು. ಈಗ ಮೋದಿ ಅವರು ಹೇಳ್ತಾರೆ ಮೇನ್ ಆಗಿ ಅಂತೇಳಿ, ವಿದಿನ್ 2 years ಅಲ್ಲಿ ವಿ ಬಿಕಮ್ ದಿ 3rd largest ಇಕಾನಮಿ ಇನ್ ದಿ ವರ್ಲ್ಡ್ ಅಂತ. ಕರೆಕ್ಟ್ ಆಗ್ತದೆ, ಅದ್ರೇನು ಸಬ್ ಕೇಳಿ, ಯಾಕಂದ್ರೆ ನಮ್ಮದು ಆ ರೀತಿ ಉಂಟು. ನಾವು ಅವರು ಅಧಿಕಾರ ಬರುವಾಗ 10th position ಈಗ ಕೆಲವು ಕಂಟ್ರಿಗಳನ್ನು, ಯಾವುದನ್ನು, UK, ಫ್ರಾನ್ಸ್ ಮತ್ತು ಇಟಲಿ, ಕೆನಡಾ, ಅರ್ಜೆಂಟೀನಾ, ಇದು ಬ್ರೆಜಿಲ್ನಲ್ಲಿ ಬೀಟ್ ಮಾಡಿಕೊಂಡು ವಿ ಆರ್ ನೌ ಎಟ್ ದಿ 5th position ಆ್ಯಂಡ್ ಅನ್ಡೌಟೆಡ್ಲಿ ವಿಲ್ ರೀಚ್ 3rd position. ಬಟ್ ಇಲ್ಲಿ ಮೇನ್ ಅಂದರೆ ಇಲ್ಲಿ ವಾಟ್ ಈಸ್ ದಿ ಪರ್ ಕ್ಯಾಪಿಟ ಇನ್ಕಮ್? ಇದು ದೇಶದ ಬೆಳವಣಿಗೆ ಆಯ್ತು, ಜನರಿಗೆ ಲಾಭ ಆಗಿದ್ರೆ ನೋಡಬೇಕು. ಪರ್ ಕ್ಯಾಪಿಟ ಇನ್ಕಮಲ್ಲಿ ಯಾವ ಪ್ಲೇಸಲ್ಲಿದೆ? 143rd place ಇನ್ ದಿ ವರ್ಲ್ಡ್. ಲೆಕ್ಕಕ್ಕೊಳ್ಳಿ, ಇನ್ನಿ ಈ ಬಿಗ್ಗೆಸ್ಟ್ ಇಕಾನಮಿ ವಿ ಆರ್ ಇನ್ ದಿ 5th place. ಬಟ್ ಪರ್ ಕ್ಯಾಪಿಟ ಅಂದರೆ ಜನಸಾಮಾನ್ಯನಿಗೆ ತಲೆಗೆ ಎಷ್ಟು ಇನ್ಕಮ್ ಉಂಟು ಅಂತ, ಅದರ 143rd ಆ್ಯಕ್ಚುಲಿ ನಮ್ಮದು. ಮತ್ತೆ ಅವ್ರು ಹೇಳ್ತಾರೆ ಸಿ 143rd, ಇದು ರಿಯಲಿ ಒಂಥರ ಬ್ಯಾಡ್ ಸಿಂಪ್ಟನ್, ದೇಶದ ಬ್ಯಾಡ್ ಸಿಂಪ್ಟನ್. ಪರ್ ಮನುಷ್ಯನ ಪರ್ ಕ್ಯಾಪಿಟಲ್ ಇನ್ಕಮ್ ಜಾಸ್ತಿ ಆದರೆ ಮಾತ್ರ ಆತನ ಸ್ಟ್ಯಾಂಡರ್ಡ್ ಆಫ್ ಲಿವಿಂಗ್ ಜಾಸ್ತಿ ಆಗ್ಬೋದು. ಆ ಸ್ಟ್ಯಾಂಡರ್ಡ್ ಆಫ್ ಲಿವಿಂಗ್ ಜಾಸ್ತಿ ಆಗಲಿಕ್ಕೆ ಏನು ಮಾಡಬೇಕು ಅದು ಮುಖ್ಯ. ಆ್ಯಕ್ಚುಲಿ ಇಕಾನಮಿ ನಮ್ಮಲ್ಲಿ ನ್ಯಾಚುರಲ್ ಆಗ್ತದೆ, ಯಾಕೆ ನಮ್ಮ ಪಾಪ್ಯುಲೇಷನ್ ಜಾಸ್ತಿ ಉಂಟು. ವಾಟ್ ಈಸ್ ದಿ ಇಕಾನಮಿ ಅಂದರೆ ಏನು? GDP, ಇಟ್ ಈಸ್ ಟೋಟಲ್ ವ್ಯಾಲ್ಯೂ ಆಫ್ ದಿ ಗುಡ್ಸ್ ಪ್ರೊಡ್ಯೂಸ್ ಅಂದರೆ ಸರ್ವಿಸಸ್ ರೆಂಡರ್ಡ್. ಹೌದಲ್ವ? ನ್ಯಾಚುರಲ್ ವೆನ್ ಪಾಪ್ಯುಲೇಷನ್ ಇಸ್ ಮೋರ್,
ಆಟೋಮೆಟಿಕಲಿ ನಮ್ಮ ಇನ್ಕಮ್ ಜಾಸ್ತಿ ಆಗುತ್ತೆ. ಬಟ್ ತಲೆಗೆ ಪ್ರತಿ ತಲೆಗೆ ಎಷ್ಟು ಬರ್ತದೆ ಅದು ಭಾರಿ ಒಂದು ಶೋಚನೀಯ ಸ್ಥಿತಿಯಲ್ಲಿದೆ. ಅದಕ್ಕಾಗಿ ಈ ಯಾವುದೇ ಬಜೆಟ್ ಆಗಲಿ ಯಾವುದೇ ಸ್ಕೀಮಲ್ಲಿ ಮನುಷ್ಯನ ಪರ್ ಕ್ಯಾಪಿಟಲ್ ಇನ್ಕಮನ್ನು ಹೇಗೆ ಜಾಸ್ತಿ ಮಾಡು. ಮತ್ತೊಂದು ಆಶ್ಚರ್ಯಕರವಾದ ವಿಷಯ ಹೇಳ್ತೇನೆ, ಕೆಲವರು ಒಪ್ಪಲಿಕ್ಕಿಲ್ಲ, ನಾನೀಗ ಗೂಗಲ್ ನೋಡ್ಕೊಂಡು ಬಂದೆ, ಇಡೀ ದೇಶ ಜಗತ್ತಲ್ಲಿ ಅತ್ಯಂತ ಬಡವರಿರುವ ದೇಶ ಅಂದರೆ ಇಂಡಿಯಾ. ಈ ಒಂದು ಟುಡೇ ನೆಕ್ಸ್ಟ್ ಗೋಸ್ಟ್ ಪ್ಲೇಸ್ ಗೋಸ್ಟ್ ಇದೆ ನೈಜೀರಿಯಾ, ತರ್ಡ್ ಪ್ಲೇಸ್ ಗೋಸ್ಟ್ ಇದೆ ಕಾಂಗೋ, ಎರಡು ಆಫ್ರಿಕನ್ ಕಂಟ್ರೀಸ್ಗೆ ಬಿಕಾಸ್ ಆಫ್ ಪಾಪ್ಯುಲೇಷನ್, ದಟ್ ಈಸ್ ಆಲ್ಸೋ ಬಿಕಾಸ್ ಆಫ್ ಪಾಪ್ಯುಲೇಷನ್, ಐ ಡೂ ಎಗ್ರಿ. ಬಟ್ ಆ್ಯಕ್ಚುಲಿ ನಾವು ಹೇಳ್ತೇವಲ್ಲ, ನಾವು ಒಳ್ಳೆ ಪ್ಲಸ್ ಪಾಯಿಂಟನ್ನೇ ಮಾಡ್ಬಾರ್ದು ಹೇಳ್ತಬೋದು, ಕೆಲವು ಮೈನಸ್ ಪಾಯಿಂಟ್ಗಳು ಇದೆ ನಮ್ಮ ದೇಶದಲ್ಲಿ, ಅದರ್ ಇಂಪ್ರೂವ್ಮೆಂಟ್. ಮತ್ತೀಗ ರೈತರಿಗೆ ನಾನು ಪಾಕ್ ಕೇಳ್ತೇನೆ, ಈಗ ಇದು ಹೇಳ್ತೇವೆ ಇಲೆಕ್ಷನ್ ಬಜೆಟ್ ಅಂತ ಹೇಳ್ತೇವೆ ಅಥವಾ ಬಜೆಟ್ ಬಿಫೋರ್ ಬ್ಯಾಲೆಟ್ ಅಂತ ಹೇಳ್ತೇವೆ. ಸೊ ಇಲೆಕ್ಷನ್ ಬಜೆಟಲ್ಲಿ ಇಲೆಕ್ಷನ್ಗೊಂದಷ್ಟು ಇಲೆಕ್ಷನ್ ಒಂದು ಪಾಪ್ಯುಲರ್ ಸ್ಕೀಮ್ ಕೊಡುವಂಥ ಅಗತ್ಯವಿಲ್ಲ, ಪ್ರೂಡೆಂಟ್ ಸ್ಕೀಮ್ ಕೊಟ್ಟರೆ ಒಳ್ಳೇದು. ಆ್ಯಕ್ಚುಲಿ ಅಂದರೆ ಸೋಷಿಯಲ್ ವೆಲ್ಫೇರ್ ಸ್ಕೀಮ್ ಕೊಡೋದೇ, ನೀವು ಡೆವಲಪ್ಮೆಂಟಲ್ ಸ್ಕೀಮ್ ಕೊಡಬೇಕಾದ ಪರ್ಟಿಕ್ಯುಲರ್ ಯಾರಿಗಾದರೂ ಬೆನಿಫಿಟ್ ಮಾಡೋ ಅದು ರೈತರಿಗೇನೆ ಕೊಡಬೇಕು. ಫಸ್ಟ್ ಪ್ರಿಯಾರಿಟಿ ಶುಡ್ ಗೋ ಟು ರೈತರೇ. ಆ್ಯಕ್ಚುಲಿ ಸಿ ನಮ್ಮಲ್ಲಿ ಒಂದು ಸೇಯಿಂಗ್ಸ್ ಉಂಟು, ಇಂಡಿಯನ್ ಫಾರ್ಮರ್ಸ್ ಆರ್ ಬೋರ್ನ್ ಇನ್ ಡೆಟ್, ಲಿವ್ಡ್ ಇನ್ ಡೆಟ್ ಆ್ಯಂಡ್ ಡೈಡ್ ಇನ್ ಡೆಟ್ ಅಂತ ಹೇಳ್ತೇವೆ. ಈ ಕಾರಣ ಆ್ಯಕ್ಚುಲಿ ಈ ಒಂದು ಸ್ಥಿತಿ ಅದು ಮೊದಲಿಂದಲೂ ಇದ್ದದ್ದು, ಇವಾಗ ಟುಡೇ ಅಷ್ಟೇ. ಯಾವುದೇ ನೀವು ರೈತರು ಹಳ್ಳಿಗೆ ಹೋಗಿ ರೈತರ ಸ್ಥಿತಿ ಭಾರಿ ಸ್ಥಿತಿ ಚಿಂತಾಜನಕವಾಗಿದೆ. ಮತ್ತೀಗ ರೈತರಿಗೆ ನಮ್ಮ ಇವರು ವರ್ಷಕ್ಕೆ 6,000 ಕೊಡ್ತಾ, ವರ್ಷಕ್ಕೆ 6,000 ಅಂದರೆ ತಿಂಗಳಿಗೆ 500 ರೂಪಾಯಿ ಕೊಟ್ಟಾಗ ಇದು ಯಾವುದು ಅವರು ಲಾಸ್ಟ್ ಇಲೆಕ್ಷನ್ಗಿಂತ ಮೊದಲು ಮಾಡಿ, ಇದನ್ನು ಅಟ್ಲೀಸ್ಟ್ ಒಂದು ಡಬಲ್ ಮಾಡಿದರೆ ಒಳ್ಳೇದು. ಆ್ಯಕ್ಚುಲಿ ವರ್ಷಕ್ಕೆ 1,000 ರೂಪಾಯಿ ಕೊಟ್ಟರೆ ಒಳ್ಳೇದು ಆ್ಯಕ್ಚುಲಿ. ಸೊ ಇದನ್ನು ಜನಸಾಮಾನ್ಯ ತಲುಪುವಂಥ ಸ್ಕೀಮ್ ಆಗಬೇಕು. ಇದರಲ್ಲಿ ಅವ್ರಿಗೆ ಇಲೆಕ್ಷನ್ಗೆ ಹೆಚ್ಚು ಪ್ರೊವಿಡೆನ್ಸ್ ಕೊಡಬೇಕಂದ್ರೆ ಇಲೆಕ್ಷನ್ ಆಲ್ರೆಡಿ ಡನ್ ಮ್ಯಾಟರ್ ಆ್ಯಕ್ಚುಲಿ. ಯಾಕಂದರೆ ನಾನು ಹೇಳ್ತೇನೆ 2024 ಇಲೆಕ್ಷನ್ ಇಸ್ ಓವರ್ ಅಂತ ಆ್ಯಕ್ಚುಲಿ ಅರ್ಥ ಆಯ್ತಲ್ಲ. ಹಾಗಾಗಿ ಇಲೆಕ್ಷನ್ಗೆ ಹೆಚ್ಚು ಇಂಪಾರ್ಟೆನ್ಸ್ ಕೊಡದೆ ದೇಶದ ಅಭಿವೃದ್ಧಿಗೆ, ಜನರ ಅಭಿವೃದ್ಧಿಗೆ ಇಂಪಾರ್ಟೆನ್ಸ್ ಕೊಡಿ. ಅದರಲ್ಲಿ ಪರ್ಟಿಕ್ಯುಲರ್ ಜನರ ಅಭಿವೃದ್ಧಿಗೆ ಇಂಪಾರ್ಟೆನ್ಸ್ ಕೊಡಿ. ರೈಟ್ ಸರ್, ಒಂದು ಕ್ವಿಕ್ ಬ್ರೇಕ್ ತಗೋಣ, ಬ್ರೇಕ್ ನಂತರ ಚರ್ಚೆ ಮುಂದುವರಿಯೋಣ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.